ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯ ಸರ್ಕಾರದ ನಿರಂತರ ಹೋರಾಟ ಹಾಗೂ ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆಯಿಂದ ಅಂತೂ ಇಂತೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಕೇಳಿದ್ದು 18,172 ಕೋಟಿ ರೂಪಾಯಿ, ಆದರೆ ಕೊಟ್ಟಿದ್ದು ಮಾತ್ರ 3,454 ಕೋಟಿ ರೂಪಾಯಿ. ಕಳೆದ ಒಂದು ವರ್ಷದಿಂದ ಭೀಕರ ಬರದಿಂದ ತತ್ತರಿಸಿರುವ ನಮ್ಮ ರಾಜ್ಯಕ್ಕೆ ಇದು ಸಾಕಾಗತ್ತಾ? ನಮ್ಮ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು, ಜಾನುವಾರುಗಳಿಗೆ ಮೇವು ಒದಗಿಸಲು ಇಷ್ಟು ಅನುದಾನ ಸಾಕಾ? ಖಂಡಿತ ಇಲ್ಲ. ನಾವೀಗ ಎದುರಿಸ್ತಾ ಇರುವಂಥ ಬರ ಈ ದಶಕದಲ್ಲೇ ಅತ್ಯಂತ ಭೀಕರವಾದದ್ದು ಅಂತ ಹೇಳಲಾಗ್ತಾ ಇದೆ. ಬರದಿಂದಾಗಿ ಹಳ್ಳಿಯಲ್ಲಿರುವ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಕೆಲಸನೇ ಸಿಗ್ತಾ ಇಲ್ಲ. ರಾಜ್ಯದ 223 ತಾಲೂಕುಗಳಲ್ಲಿ ತೀವ್ರ ಬರ ಇದೆ ಅಂತ ರಾಜ್ಯ ಸರ್ಕಾರ ಘೋಷಿಸಿ ಸುಮಾರು ತಿಂಗಳುಗಳೇ ಕಳೆದು ಹೋಗಿದೆ. ಬರ ತೀವ್ರವಾಗಿರುವ ಈ ತಾಲೂಕುಗಳಲ್ಲಿ ನರೇಗಾ ಮೂಲಕ ಜನರಿಗೆ ಒಂದಿಷ್ಟು ಉದ್ಯೋಗ ಕೊಡಿಸಿ ಅವರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಕೂಡ ಹೌದು. ಆದರೆ ಕೇಂದ್ರ ಸರ್ಕಾರ ಅತ್ಯಂತ ಕಡಿಮೆ ಬರ ಪರಿಹಾರ ಬಿಡುಗಡೆ ಮಾಡಿ ರಾಜ್ಯದ ರೈತರಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಬರಗಾಲ ಸಂದರ್ಭದಲ್ಲಿ ಕುಟುಂಬವೊಂದಕ್ಕೆ 150 ದಿನಗಳವರೆಗೆ ಉದ್ಯೋಗ ಖಾತರಿಯನ್ನು ವಿಸ್ತರಿಸಬೇಕು ಅಂತ ಹೇಳತ್ತೆ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿರುವ ಬರ ನಿರ್ವಹಣಾ ಕೈಪಡಿ. ಈ ಬಗ್ಗೆ ರಾಜ್ಯ ಸರ್ಕಾರ ಹಲವು ಬಾರಿ ಮನವಿ ಮಾಡಿದರೂ ಸಹ ಮೋದಿ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಇದನ್ನು ಪ್ರಶ್ನಿಸಬೇಕಾದಂಥ ಸಂಸದರು ಕೇಂದ್ರದ ಪರವಾಗಿಯೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ರಾಜ್ಯದ ರೈತರ ಪರವಾಗಿ ನಮ್ಮ ಜನಪ್ರತಿನಿಧಿಗಳೇ ನಿಲ್ಲದೇ ಇದ್ದರೆ ಇನ್ಯಾರು ನಿಲ್ಲಬೇಕು? ನೀವೇ ಯೋಚನೆ ಮಾಡಿ. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಸಹ ಅತ್ಯಂತ ಪ್ರಮುಖ ಕೆಲಸ ಕೃಷಿನೇ ಆಗಿದೆ. ಸಣ್ಣ ಹಿಡುವಳಿದಾರರು, ಭೂರಹಿತ ಕೃಷಿ ಕಾರ್ಮಿಕರು ಕೃಷಿಯಲ್ಲೇ ಅವಲಂಬಿಸಿದ್ದಾರೆ. ಕೃಷಿ ಇಲ್ಲದೇನೆ ಇರುವಂಥ ದಿನಗಳಲ್ಲೂ ಆ ರೈತರಿಗೆ ಉದ್ಯೋಗಗಳು ಒದಗಿಸಬೇಕು ಅಂತಾನೆ UPA ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಅಂದರೆ ನರೇಗಾ ಯೋಜನೆಯನ್ನ ಜಾರಿಗೆ ತಂತು. ಈ ಯೋಜನೆ ಪ್ರಕಾರ ಕುಟುಂಬವೊಂದಕ್ಕೆ ಒಂದು ವರ್ಷದಲ್ಲಿ 100 ದಿನಗಳ ಉದ್ಯೋಗವನ್ನು ಒದಗಿಸಬೇಕು. ನರೇಗಾ ಯೋಜನೆಯನ್ನ ರೂಪಿಸುವ ಸಂದರ್ಭದಲ್ಲೇ ನೆರೆ ಅಥವಾ ಬರದಂಥ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಉದ್ಯೋಗವನ್ನು 150 ದಿನಗಳವರೆಗೆ ವಿಸ್ತರಿಸಬೇಕು ಅಂತ ಈ ಅಂಶದಲ್ಲಿ ಸೇರಿಸಲಾಗಿತ್ತು. ನಿರ್ವಹಣಾ ಕೈಪಿಡಿಯಲು ಈ ಅಂಶವನ್ನು ಸೇರಿಸಿಕೊಳ್ಳಲಾಗಿದೆ. ಆದರೆ ಈಗಿನ ಕೇಂದ್ರ ಸರ್ಕಾರ ತನ್ನದೇ ನಿಯಮದಂತೆಯೂ ನಡ್ಕೊಳ್ತಾ ಇಲ್ಲ, ನರೇಗಾವನ್ನು ಸಹ ವಿಸ್ತರಿಸ್ತಾ ಇಲ್ಲ. ಬರ ಮತ್ತು ತೀವ್ರ ಬರದ ಸಂದರ್ಭದಲ್ಲಿ ನೇರ ಹೊಡೆತ ಬೀಳೋದು ಕೃಷಿ ಕಾರ್ಮಿಕರಿಗೆ. ಅವರು ಉದ್ಯೋಗ ಅರಿಸ್ಕೊಂಡು ಬೇರೆಡೆಗೆ ಗುಳೆ ಹೋಗೋದನ್ನು ತಡಿಬೇಕು ಮತ್ತು ಇದಕ್ಕೆ ಅಗತ್ಯವಿರುವಂಥ ಹಣಕಾಸು ನೆರವನ್ನು ಪಡೆಯೋಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅಂತ ಕೂಡ ಈ ನಿಯಮ ಹೇಳುತ್ತೆ. ಕರ್ನಾಟಕ ಸರ್ಕಾರವು ಕಳೆದ ಸೆಪ್ಟೆಂಬರ್ನಲ್ಲೇ ಮನವಿ ಸಲ್ಲಿಸಿದ್ರೂ ಕೂಡ ಕೇಂದ್ರ ಸರ್ಕಾರ ಅತಿ ಕಡಿಮೆ ಅನ್ನುವಂಥ ಪರಿಹಾರವನ್ನು ನೀಡಿದೆ. ಅದನ್ನು ಕೊಡೋದಕ್ಕೂ ಸಹ ಅವರು ಎಷ್ಟು ಸತಾಯಿಸಿದ್ದಾರೆ ಅನ್ನೋದು ನಿಮಗೂ ಸಹ ಗೊತ್ತೇ ಇದೆ. ಇನ್ನು 2023-24 ಸಾಲಿನಲ್ಲಿ ಕರ್ನಾಟಕಕ್ಕೆ ನರೇಗಾ ಯೋಜನೆಯಡಿ ಒಟ್ಟು 13 ಕೋಟಿ ಮಾನವ ದಿನಗಳಷ್ಟು ಉದ್ಯೋಗವನ್ನು ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿತ್ತು. ಇಲ್ಲಿ 8 ಗಂಟೆಗಳ ಒಂದು ಕೆಲಸವನ್ನು 1 ಮಾನವ ದಿನ ಅಂತ ಪರಿಗಣಿಸಲಾಗುತ್ತೆ. 100 ಮಂದಿ ಒಂದು ದಿನದಲ್ಲಿ 8 ತಾಸು ಕೆಲಸ ಮಾಡಿದರೆ ಅದನ್ನು 100 ಮಾನವ ದಿನಗಳು ಅಂತ ಪರಿಗಣಿಸಲಾಗುತ್ತೆ. ತೀವ್ರ ಬರದ ಸ್ಥಿತಿ ಇರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರವು ಈಗಾಗಲೇ 12.40 ಕೋಟಿ ಮಾನವ ದಿನಗಳಷ್ಟು ಉದ್ಯೋಗವನ್ನು ಒದಗಿಸಿದೆ. ಈ ಆರ್ಥಿಕ ವರ್ಷದ ಅಂತ್ಯದವರೆಗೆ ರಾಜ್ಯದ ಜನರಿಗೆ ಉದ್ಯೋಗ ಖಾತರಿಯನ್ನು ಒದಗಿಸಲು ಇನ್ನೂ ಹೆಚ್ಚುವರಿಯಾಗಿ 5 ಕೋಟಿ ಮಾನವ ದಿನಗಳಷ್ಟು ಕೆಲಸವನ್ನು ಒದಗಿಸಬೇಕು ಅಂತ 2023 ಸೆಪ್ಟೆಂಬರ್ನಲ್ಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿತ್ತು. ಆನಂತರ ಹಲವು ಬಾರಿ ಮತ್ತೆ ಮನವಿ ಕೂಡ ಮಾಡಿದೆ. ರಾಜ್ಯದ 195 ತಾಲೂಕುಗಳಲ್ಲಿ 42.3 ಲಕ್ಷ ಜನರು ನರೇಗಾ ಅಡಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ನರೇಗಾವನ್ನು ವಿಸ್ತರಿಸಲು, ಕರ್ನಾಟಕದ ಜನರಿಗೆ ಉದ್ಯೋಗ ಭದ್ರತೆಯನ್ನು ವಿಸ್ತರಿಸಲು ಈವರೆಗೆ ಅನುಮತಿಯನ್ನು ನೀಡಿಲ್ಲ. ಒಂದು ವೇಳೆ ರಾಜ್ಯ ಸರ್ಕಾರದ ಮನವಿಯಂತೆ ಕೇಂದ್ರ ಸರ್ಕಾರವು ನರೇಗಾ ಅಡಿ ಹೆಚ್ಚುವರಿ 50 ದಿನಗಳ ಉದ್ಯೋಗವನ್ನು ವಿಸ್ತರಿಸಿದರೆ ಅದರ ವೆಚ್ಚವನ್ನು ಕೇಂದ್ರವೇ ಭರಿಸಬೇಕಾಗತ್ತೆ. ಹೆಚ್ಚುವರಿ 50 ದಿನಗಳ ಕೆಲಸಕ್ಕೆ ಅನುಮತಿ ಕೊಟ್ಟರೆ 5 ಕೋಟಿಯಷ್ಟು ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗತ್ತೆ. ರಾಜ್ಯದಲ್ಲಿ ನರೇಗಾ ಅಡಿ ದಿನವೊಂದಕ್ಕೆ 316 ರೂಪಾಯಿ ಕೂಲಿ ನೀಡಲಾಗ್ತಾ ಇದೆ. ಅದರಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 1,580 ಕೋಟಿಯಷ್ಟು ಕೂಲಿ ಮೊತ್ತವನ್ನು ನೀಡಬೇಕಾಗತ್ತೆ. ಮತ್ತು ನರೇಗಾ ಅಡಿ ಕೈಗೊಂಡಂತಹ ಕಾಮಗಾರಿಗಳ ಸಾಮಗ್ರಿಗಳ ವೆಚ್ಚವನ್ನು ಸಹ ಕೇಂದ್ರವೇ ನೀಡಬೇಕಾಗತ್ತೆ. ಇದರ ಜೊತೆಗೆ 2023-24 ಆರ್ಥಿಕ ವರ್ಷದಲ್ಲಿ ಕರ್ನಾಟಕದಲ್ಲಿ ನರೇಗಾ ಅಡಿ ಕೈಗೊಳ್ಳಲಾದಂಥ ಕಾಮಗಾರಿಗಳ ಕೂಲಿ ಮತ್ತು ಸಾಮಗ್ರಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರವು 950 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಬಾಕಿ ಉಳಿಸಿಕೊಂಡಿದೆ. ಈಗ ನೀವೇ ಹೇಳಿ,
ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ 3454 ಕೋಟಿ ರೂಪಾಯಿ ಈ ಕೆಲಸಕ್ಕೆ ಸಾಕಾಗತ್ತಾ ಅಂತ. ರೈತರನ್ನ ಕೂಲಿ ಕಾರ್ಮಿಕರನ್ನ ಈ ದೇಶದಿಂದ ಓಡಿಸಿ ಕೇವಲ ಶ್ರೀಮಂತರಷ್ಟೇ ಇರಬೇಕು ಅನ್ನೋ ಯೋಜನೆಯಲ್ಲಿ ಮೋದಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಬರೋಕ್ ಶುರುವಾಗತ್ತೆ. ಬಡವರಿಗೆ ರೈತರಿಗೆ ನೆರವಾಗಬೇಕಾಗಿದ್ದಂತಹ ಮೋದಿ ಸರ್ಕಾರ ಅದೇ ಬಡವರ ಸಾವಿಗೆ ಕಾರಣ ಆಗ್ತಾ ಇದೆ. ಎತ್ತ ಸಾಕ್ತಾ ಇದೆ ನಮ್ಮ ದೇಶ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕಾಪಾಡೋ ಕೈನೇ ನಮ್ಮನ್ನ ಈ ರೀತಿ ಸುಲಿಗೆ ಮಾಡಿದ್ರೆ ಯಾರ ಬಳಿ ನಮ್ಮ ಕಷ್ಟ ಹೇಳ್ಕೊಳ್ಬೇಕು? ಮೋದಿ ಸರ್ಕಾರದ ಈ ನಡೆ ಸರಿ ಇದೆ ಅಂತ ನಿಮ್ಗನ್ಸತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.